ಫಸ್ಟ್ಲಿ ಸರ್ ನನ್ನ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಬೇಕಾಗುತ್ತೆ. ಬಿಕಾಸ್ ಅಷ್ಟರಮಟ್ಟಿಗೆ ಜನ ಪ್ರೀತಿ ತೋರಿಸ್ತಿದ್ದಾರೆ, ಜೊತೆಗೆ ಈ ಮಧ್ಯದಲ್ಲಿ ಎವಿಕ್ಟ್ ಆಗಿ ಬಂದರೂ ಕೂಡ ಅದನ್ನ ಅಕ್ಸೆಪ್ಟ್ ಮಾಡೋಕೆ ರೆಡಿ ಇರಲಿಲ್ಲ. ಬಟ್ ಇವಾಗ ವಾಪಸ್ ಕರ್ಕೊಳ್ಳಿ ಅಂತ ಜನ ಹೇಳ್ತಾ ಇದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ. ಹೌದು, ವೆರಿ ನ್ಯೂ, ಹೊಸ ನ್ಯೂಸ್ ನನಗಿದು. ಇದು ನನಗೆ ಹೊಸ ನ್ಯೂಸು, ನನಗೆ ಆ ರೀತಿ ಯಾವುದೇ ಮಾಹಿತಿಗಳಿಲ್ಲ. ಬಟ್ ಅದೊಂದು ಅಷ್ಟು ಮಾಹಿತಿಗಳು ಬಂದಷ್ಟು ಮೆಸೇಜ್ ಬರ್ತಾ ಇದೆ, ಅಳ್ತಾ ಇದ್ದಾರೆ. ನನ್ನ ವಾಟ್ಸಪ್ ಒಂದು ಜನ ಅಳ್ತಾ ಇದ್ದಾರೆ, ಪ್ಲೀಸ್ ಗೋ ಬ್ಯಾಕ್, ಪ್ಲೀಸ್ ಗ್ಲೋ ಬ್ಯಾಕ್, ಅದು ಇದು ಅಂತ. ಸೊ ನಾನು ಆ್ಯಕ್ಚುಲಿ ಅದು ನೋಡ್ಲಿಕ್ಕೂ ಸಮಯ ಆಗಲಿಲ್ಲ. ಬಟ್ ಐ ಹರ್ಡ್, ಐ ಥಿಂಕ್ ಪುಟ್ಟರಾಜು ಹೇಳೋದು ಅನಿಸುತ್ತೆ, ಏನೋ ಸರ್ ಒಂದು ಟ್ರೆಂಡ್ ಕ್ರಿಯೇಟ್ ಆಗ್ತದೆ ಅದು ಇದು ಅಂತ. ಸೊ ನಾನು ಹೇಳೋದಿಷ್ಟೇ, ಪ್ಲೀಸ್ ಡೋಂಟ್ ಫೋರ್ಸ್ ಬಿಗ್ ಬಾಸ್ ಆ ಥರ ಇಲ್ಲ. ಅವ್ರ ರೂಲ್ಸ್ ಪ್ರಕಾರ ಹೋಗಲಿ, ನಮ್ಮ ಬಿಗ್ ಬಾಸ್ ಅಂದರೆ ರೂಲ್ಸು, ರೂಲ್ಸ್ ಅಂದರೆ ಬಿಗ್ ಬಾಸು. ಹಾಗಾಗಿ ದಯಮಾಡಿ ಅದನ್ನೆಲ್ಲ ಫೋರ್ಸ್ ಮಾಡೋಕೆ ಹೋಗ್ಬೇಡಿ, ಲೆಟ್ ಇಟ್ ಗೋ ವಿತ್ ದ ಫ್ಲೋ ಅಂತ ನನ್ನ ಒಂದು ರಿಕ್ವೆಸ್ಟ್ ಸರ್. ಸರ್ ಏನು ಸರ್, ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಬಂದಂಗಿದೆ ನಿಮಗೆ ಬಿಗ್ ಬಾಸ್ ಮೇಲೆ? ಬಿಕಾಸ್ ಅಲ್ಲಿದ್ದಾಗ ನಾವು ಕೊಂಡ್ಕೊಂಡ್ಬಿಡ್ತೀನಿ ಅಂತ ಇದ್ರೆ ಸಾಕಷ್ಟು ಅವ್ರಿಗೆ ಅವಾಜ್ ಆಗ್ತಾ ಇದ್ರೆ ಅದೆಲ್ಲ ಇತ್ತು. ಈಗ ನೋಡಿದ್ರೆ ಬಿಗ್ ಬಾಸ್ಗೆ ತೊಂದರೆ ಕೊಡಬೇಡಿ ಅಂತ ಇದ್ದೀರಾ. ಸೊ ಏನು ಈ ಟ್ರಾನ್ಸ್ಫಾರ್ಮೇಷನ್, ಏನು ಕಾರಣ ಆಯಿತು ಅಂತ? ನಿಜವಾಗ್ಲೂ ಅದಕ್ಕೆ ಕಾರಣ ಸುದೀಪ್ ಸರು. ಸುದೀಪ್ ಸರ್ ಒಂದಷ್ಟು ಮಾತುಗಳನ್ನು ಹೇಳಿದ್ರು, ಆಮೇಲೆ ನಮಗೋಸ್ಕರ ನಾವೇ ಹೊಡೆದಾಡಬೇಕಾಗಿಲ್ಲ. ನಮ್ಮನ್ನು ಪ್ರೀತಿ ಮಾಡೋರು, ನಮ್ಮನ್ನು ದ್ವೇಷ ಮಾಡೋರು ಕೂಡ ಹೊಡೆದಾಡ್ತಾರೆ. ಅದಕ್ಕೆ ನಮ್ಮ ಜನ ನನಗೋಸ್ಕರ ಗೋಳಾಡ್ತಾಯಿದ್ದಾರೆ ಹೊರಗಡೆ ಹೋಗಲಿ ಅಂತ. ನೆನ್ನೆ ಸುದೀಪ್ ಸರ್ ಅವರ ಒಂದು ರಿವ್ಯೂ, ವೀಕೆಂಡ್ ರಿವ್ಯೂ ನೋಡಿದೆ, ಅದು ಒಂಥರ ಅನ್ನಿಸ್ಬಿಡ್ತು. ಒಬ್ಬ ಸ್ಟಾರ್ ನಟ ಆ ನ್ಯಾಯಕ್ಕೋಸ್ಕರ ಅಲ್ಲಿ ಹೋರಾಟ ಮಾಡಿದ್ದು. ಆ ಸಬ್ಜೆಕ್ಟಲ್ಲಿ ನಾನು ಇರ್ತೀನಿ, ಯಾಕಂದ್ರೆ ನನ್ನನ್ನೇ ಹೊರಡೆ ಕಳಿಸಿದ್ದಾರೆ. ಸ್ವಲ್ಪ ನೋಡಿದಾಗ ಒಂದು ಸ್ವಲ್ಪ ಮನಸ್ಸಿಗೆ ಒಂಥರ ಒಂದು ಕಡೆ ಪೀಸ್ಫುಲ್ ಅನ್ನಿಸ್ತು, ಒಂದು ಕಡೆ ಬೇಜಾರು ಆಯಿತು. ಈ ಸುದೀಪ್ ಸರ್ಗೆ ನಾನು ಈ ಸಂದರ್ಭ ಕ್ರಿಯೇಟ್ ಮಾಡಬಾರ್ದಾಗಿತ್ತು. ನಾನು ಇಂತಿ ಪದೇ ಪದೇ ಹೇಳ್ತಾ ಇದ್ಲು, ಡು ನಾಟ್ ಡೂ ಎನಿ ಕೊಲ್ಯಾಟ್ರಲ್ ಡ್ಯಾಮೇಜ್, ಅಟ್ಲೀಸ್ಟ್ ಸುದೀಪ್ ಅವ್ರನ್ನ ಯಾವುದೇ ಕಾರಣಕ್ಕೂ ಅದನ್ನು ನೀವು ಟಚ್ ಮಾಡಬಾರ್ದು ಅಂತ ಹೇಳಿದ್ಲು. ನಾನು ಅದೇ ಸಣ್ಣಪುಟ್ಟ ತಪ್ಪುಗಳು ನಮ್ಮ ಕಡೆಯಿಂದ ಆಗಿದೆ, ಬಟ್ ಸುದೀಪ್ ಸರ್ ಅವರ ನಿನ್ನೆ ರಿವ್ಯೂ ಏನಿದೆ ಅದು ಕೋಟ್ಯಾಂತರ ಕನ್ನಡಿಗರ ಮನಕ್ಕೆ ತಟ್ಟುಬಿಟ್ಟಿದೆ. ಜನರಿಗೆ ಏನು ಆಕ್ರೋಶ ಇತ್ತು, ಆ ಆಕ್ರೋಶವನ್ನು ಸುದೀಪ್ ಅವರು ತಮ್ಮ ಮಾತುಗಳಲ್ಲಿ, ತಮ್ಮ ಆ್ಯಕ್ಷನ್ನಲ್ಲಿ, ವೀಕೆಂಡ್ ರಿವ್ಯೂನಲ್ಲಿ ಮಾಡಿರೋದು ನೋಡಿಬಿಟ್ರೆ ನಿಜವಾಗ್ಲೂ ಬಿಗ್ ಬಾಸ್ ಮನೆ ಅನ್ನೋದು ಬರೀ ನಾಟಕ ಅಲ್ಲ, ಅಲ್ಲಿ ನ್ಯಾಯ ಕೂಡ ಸಿಗುತ್ತೆ. ಅದು ಜಗದೀಶ್ ಹೋದ್ಮೇಲೆ ಅಂತೂ ಅದನ್ನು ಕೇಳ್ತಾನೆ ಅಂತಂದಾಗ ಅಫ್ಕೋರ್ಸ್ ಇತ್ತು ಮುಂಚೆ ನ್ಯಾಯ, ಈಗಲೂ ಸಹ ಅದನ್ನು ಇನ್ನು ಗಟ್ಟಿಗೆ ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ. ಸೊ ಪಾಸಿಬಲಿ ನನಗೂ ಅನಿಸ್ತಾ ಇದೆ, ನನಗೂ ಸಾಫ್ಟ್ ಆಗಿಬಿಡಿದ್ದೀನಿ ಅಂತ ನನಗೂ ಅನಿಸ್ತಾ ಇದೆ. ಹೆಚ್ಚು ಮಾರಾಡ್ತಾ ಇಲ್ಲ, ಮುಂಚೆ ಥರ ಕಿರಿಸ್ತದು ಅಥವಾ ಗಟ್ಟಿತನ ಕಾಣಿಸ್ತಾ ಇಲ್ಲ ನನ್ನಲ್ಲಿ. ಪಾಸಿಬಲಿ ಆ ಒಂದು ಸಾಫ್ಟ್ನೆಸ್ ಕ್ರಿಯೇಟ್ ಆಗಿದೆ, ಪಾಸಿಬಲಿ ಅಲ್ಲಿನ ಎನ್ವೈರ್ಮೆಂಟ್ ಆಗಿರ್ಬೋದು ಅಥವಾ ನನಗೆ ಅವ್ರು ನೋಡ್ಕೊಂಡು ರೀತಿ ಆಗಿರ್ಬೋದು. ನಿಜವಾಗ್ಲೂ ಹೇಳ್ತೀನಿ, ಒಂದು ಸ್ಟಾರ್ಗೆ ಒಂದು ಒಂದು ಜೇಮ್ಸ್ ಬಾಂಡ್ಗೆ ಈ ಇಂಗ್ಲೀಷ್ ಮೂವಿನಲ್ಲಿ ಯಾವ ರೀತಿ ನೋಡಿಕೊಂಡ್ರು ಆ ರೀತಿಯ ಒಂದು ಟ್ರೀಟ್ಮೆಂಟನ್ನು ನನಗೆ ಸಿಕ್ತು. ನಾನು ನಿಜವಾಗ್ಲೂ ಅದೃಷ್ಟ ಅನ್ನಿಸ್ತಾ ಇದೆ. ಆ ರೀತಿಯ ಒಂದು ಸಂಬಂಧಗಳು ಸಿಕ್ತು, ಹೊಸ ಹೊಸ ಸಂಬಂಧಗಳು ಶುರು ಆಗ್ಬಿಡ್ತು. ಸುದೀಪ್ ಸರ್ ನನಗೊಂಥರ ಹೊಸ ಸಂಬಂಧ ಅಂತ ಹೇಳ್ಬೋದು, ನನ್ನ ಜೀವನದಲ್ಲಿ ಬಂದಂಥ ಒಂದು ಹೊಸ ಕನೆಕ್ಟಿವಿಟಿ. ನಿಜವಾಗ್ಲೂ ನಾವು ಅದೃಷ್ಟ ಮಾಡಿದ್ದೀವಿ ಅವ್ರನ್ನ ಮಾಡ್ಕೊಂಡಕ್ಕೆ. ಅಫ್ಕೋರ್ಸ್ ನಮ್ಮ ಡೈರೆಕ್ಟರ್ ಅಂದರೆ ಪ್ರಕಾಶ್ ಸರ್ ಇರ್ಬೋದು, ಒಂದು ಮಕ್ಕಳ ಥರ ಹೇಳ್ಕೊಡ್ತಾರೆ. ಅಂದರೆ ಕೆಲವೊಂದು ವಿಚಾರಗಳಲ್ಲಿ ಬಂದಾಗ ನನ್ನ ಸ್ವಲ್ಪ ಎಕ್ಸ್ಟ್ರೀಮಿಸ್ಟು, ಜಗದೀಶ್ ಹಂಗೆ ಮಾಡಬೇಡಿ ಅಂತೇಳಿ ಇಟ್ಸ್ ವೆರಿ ಸಾಫ್ಟಿ ಸಾಫ್ಟಿ ಆಗಿ ಮಕ್ಕಳಿಗೆ ಹೇಳ್ದಂಗೆ ಹೇಳ್ತಾರೆ. ತುಂಬ ಮಾತಾಡೋದು ನಮ್ಮ ಡೈರೆಕ್ಟ್ರು, ಎಡೆ ಮಾತು ಮಾತಾಡ್ತಾರೆ, ಎಡೆ ಅಡ್ವೈಸ್ ಕೊಡೋದು, ಅದೊಂದು ದೊಡ್ಡ ಬೈಬಲ್ ಥರ ಆಗಿಬಿಡುತ್ತೆ, ಅದು ಭಗವದ್ಗೀತೆ ಥರ ಆಗಿಬಿಡುತ್ತೆ ನಮಗೆ. ಸೊ ಆ ಎರಡು ಮಾತುಗಳು ನಮ್ಮ ಭಗವದ್ಗೀತೆ ಅಂತ ಅಂದ್ಕೊಂಡು ತೊಗೊಂಡಾಗ ಪಾಸಿಬಲಿ ಈ ಟ್ರಾನ್ಸ್ಫಾರ್ಮೇಷನ್ ಏನಿದೆ ಅದು ಮೋಸ್ಟ್ಲಿ ಬಿಗ್ ಬಾಸ್ ನಮ್ಮ ಪ್ರಕಾಶ್ ಸರ್ ಮತ್ತು ನಮ್ಮ ಸುದೀಪ್ ಸರ್ ಅವರ ಕೊಡುಗೆ ಅಂತ ನನಗೆ ಅನಿಸ್ತಾ ಇದೆ. ಐ ಥ್ಯಾಂಕ್ ಫಾರ್ ದೆಮ್ ದಿಸ್ ಟ್ರಾನ್ಸ್ಫಾರ್ಮೇಷನ್. ನಿಮಗೂ ಅನಿಸ್ತಾ ಇದೆ ಅಂತ ಅನ್ಕೊಂಬಿಟ್ರೆ ನನಗೆ ಅನಿಸ್ತು, ಬಟ್ ಸ್ವಲ್ಪ ಮುಜುಗರ ಆಗ್ತಾ ಇದೆ ಹೇಳಲಿಕ್ಕೆ. ಏನೋ ಐ ಥಿಂಕ್ ಬದಲಾವಣೆ ಒಳ್ಳೆಯದು, ಒಳ್ಳೆ ರೀತಿ ಬದಲಾವಣೆ ಆದರೆ ನನಗೂ ಖುಷಿ ಆಗ್ತಾ ಇದೆ. ನಿಮಗೂ ಅನಿಸಿದ್ರೆ ಥ್ಯಾಂಕ್ ಫಾರ್ ಇಟ್.